गुरुभ्यो नमः हरिः ॐ जयति हरिरचिन्त्यस्सर्वदेवैकवन्द्यः परमगुरुरभीष्टावप्तिदस्वज्जनानां निखिलगुणगणरणो नित्यनिर्मुक्तदोषः सरसिजनयनोऽसौ श्रीपतिर्मानदो नः अभ्रमं भंगरहितं अजडं विमलं सदा भजे भजेतापत्रह तपो विद्यारक्सद्गुण घाकाननहम वादिराजगुरून् हयग्रीव दुर्वादिध्वाए वैष्णवंदी वरेन्दे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यं वाधिखद्योतभास्करं विद्यामान्यगुरुं वन्दे विद्याविद्योतभास्करं तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् जन्माद्यस्य यन्वयादिकरत शास्त्रेस्वरा तेने ब्रह्म हृदय आदि कवे मुख्यंती सूरय तेजो वारी मृद यथा विनम यो मृषा धामना स्वेन सदा निरस्तुहक सत्यम परम धीमह सृष्टि स्थितप्यजिदृशी तमो बंध मोक्षाश्च यी ब्रह्म रुद्र प्रभृति सुरनरद्वीशत्मक विष्णोस्ता समस्ता सकल गुण निधि सर्वोष व्यपेता पूर्णानंदो यं प्रौरजन्तमनुपेतमपेतकृत्यं द्वैपायनो विरहकातर आजुहावा पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि स्वस्त्यस्तु सताम् अशेष भवन्तु ಸಮ್ಯಕ್ ಶ್ಲೋಕೈಕ್ರವಣ ಪಠನಮತ್ರೇಣ ವಕ್ತುಶ್ಚ್ರೋತೃಣ ನಿಖಿಲಕಲೀಕೃತಕಲ್ಮಷಾಪನೋದನ ಪಟುತರೆ ಶ್ರೀಮದ್ಭಾಗವತ ಮಹಾಪುರಾಣೇ ಅದ್ಯ ಕಥಾನುವಾದ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸಿ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ಇಂದಿನಿಂದ ಆರಂಭಿಸಿಕೊಂಡು ಪೌರ್ಣಮಿಯ ಪರ್ಯಂತರವಾಗಿ ಭಾಗವತ ಪ್ರೋಷ್ಠಪದಿ ಪ್ರವಚನವನ್ನು ಚಿಂತನೆಯನ್ನು ಮಾಡುವ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ ಹರಿವಾಯುಗುರುಗಳು ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವ ಆ ವಿಶ್ವಂಭರ ರೂಪಿಯಾದ ಪರಮಾತ್ಮ ಮಹಾಗಣಪತಿಯ ಅಂತರ್ಯಾಮಿಯಾದ ವಿಶ್ವಂಭರ ರೂಪಿಯಾದ ಪರಮಾತ್ಮ ನಿರ್ವಿಘ್ನವಾಗಿ ಈ ಭಾಗವತ ಜ್ಞಾನಯಜ್ಞವನ್ನು ನಡೆಸಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಈ ಬಾರಿಯ ಭಾಗವತದ ಪ್ರೋಷ್ಠಪದಿ ಪ್ರವಚನವನ್ನು ಪ್ರಾಯೋಜಕತ್ವವನ್ನು ವಹಿಸಿರ್ತಕ್ಕಂಥವರು ರಮಾಮಣಿ ಅವರು ರಂಗರಾವ್ ಈ ಒಂದು ಶ್ರೀಮದ್ ಭಾಗವತ ಪ್ರವಚನದ ಉದ್ದೇಶ ರಂಗರಾವ್ ಅವರಿಗೆ ಭಗವಂತನ ವಿಶೇಷ ಅನುಗ್ರಹದಿಂದ ಶಾಶ್ವತವಾದ ವಿಷ್ಣು ಲೋಕ ಪ್ರಾಪ್ತಿಯಾಗಲಿ ಶ್ರೀಮದ್ ಮುಕ್ತಿ ಸಪ್ತಾಹಂ ವಾಚನಂ ಕುರು ಅಂತ ಪದ್ಮಪುರಾಣದಲ್ಲಿ ವ್ಯಾಸರೇ ಹೇಳಿದಂತೆ ಮುಕ್ತಿಯಾಗಬೇಕಾದರೆ ಅತ್ಯವಶ್ಯವಾಗಿ ಮಾಡಬೇಕಾದ ಕರ್ತವ್ಯ ಶ್ರೀಮದ್ ಭಾಗವತದಿಂದಲೇ ಮುಕ್ತಿ ಆದ್ದರಿಂದ ಅಂತಹ ಭಾಗವತ ಪ್ರವಚನವನ್ನು ಆರಂಭ ಮಾಡ್ತಾ ಇದ್ದೇವೆ ಅದಕ್ಕಿಂತ ಪೂರ್ವದಲ್ಲಿ ಯಾವುದೇ ಒಂದು ಪುರಾಣವನ್ನು ಕೇಳಬೇಕಾದರೆ ಅದರ ಮಹತ್ವ ಗೊತ್ತಾಗಬೇಕು ಅದಕ್ಕಾಗಿ ಭಾಗವತವನ್ನು ರಚನೆ ಮಾಡಿದ ವೇದವ್ಯಾಸರೇ ಪದ್ಮಪುರಾಣದಲ್ಲಿ ಭಾಗವತದ ಮಹಾತ್ಮೆಯನ್ನು ಹೇಳಿದ್ದಾರೆ ಯಾವತ್ತೂ ಕೂಡ ಅರ್ಥಂಬುದ್ವಾ ಶಬ್ದ ರಚನಾ ಅಂತ ನಾವು ಅರ್ಥವನ್ನು ತಿಳ್ಕೊಂಡು ಯಾವುದೇ ಶಬ್ದಗಳನ್ನು ರಚನೆ ಮಾಡಬೇಕು ಹಾಗೆ ಭಾಗವತವನ್ನು ಕೇಳಬೇಕಾದರೆ ಭಾಗವತದ ಮಹಾತ್ಮೆಯನ್ನು ಅತ್ಯವಶ್ಯವಾಗಿ ಕೇಳಬೇಕು ಇದೇ ಸಂಪ್ರದಾಯವಾಗಿ ಬಂದಿದೆ ಅನುಚಾನವಾಗಿ ನಮ್ಮ ಗುರುಗಳು ಎಲ್ಲರೂ ಕೂಡ ಭಾಗವತವನ್ನು ಇದೇ ರೀತಿಯಾಗಿ ಆರಂಭವನ್ನು ಮಾಡತಕ್ಕಂಥದ್ದು ನಾನು ಕೂಡ ಭಾಗವತ ಪ್ರವೇಶ ಮಾಡುವ ಮೊದಲು ಶ್ರೀಮದ್ ಭಾಗವತದ ಮಹಾತ್ಮೆಯನ್ನು ಅನೇಕ ಪುರಾಣಗಳು ತಿಳಿಸ್ತಾವೆ ಹಾಗೆ ಪದ್ಮ ಪುರಾಣದಲ್ಲಿ ತಿಳಿಸಿದ ಕೆಲವು ಆಖ್ಯಾನಗಳ ಚಿಂತನೆಯನ್ನು ಮಾಡಿ ನಂತರದಲ್ಲಿ ಭಾಗವತದ ಪ್ರಭ ಒಂದು ಪ್ರವೇಶವನ್ನು ಮಾಡೋಣ ಭಾಗವತದ ಮಹತ್ವವನ್ನು ತಿಳಿಸುವ ಪುರಾಣಗಳು ಅನೇಕ ಪುರಾಣಗಳೇ ಅನೇಕ ಯಾವುದ್ಯಾವುದು ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗಕುಸ್ಕಾನಿ ಪುರಾಣಾನಿ ವಿದೋವಿದುಹು ಒಟ್ಟು ಹದಿನೆಂಟು ಪುರಾಣಗಳಿದ್ದಾವೆ ಆ ಹದಿನೆಂಟು ಪುರಾಣಗಳಲ್ಲಿ ಎಲ್ಲ ಪುರಾಣಗಳ ರಾಜ ಅಂದರೆ ಭಾಗವತವೇ ದಾಸರು ಹೇಳಿದಂತೆ ಪ್ರಕಟ ಗ್ರಂಥಗಳೆಲ್ಲ ಭಾಗವತದ ಹಿಂದೆ ದೇವತೆಗಳೆಲ್ಲ ವಿಷ್ಣುವಿನ ಹಿಂದೆ ಹಾಗೆ ಹೇಳಿದಂತೆ ಶ್ರೀಮದ್ ಭಾಗವತ ಇದು ಅತಿ ಅದ್ಭುತವಾದ ಪುರಾಣಗಳ ರಾಜ ಅದಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಯಾವ ಪುರಾಣಗಳಿಗೂ ಕೂಡ ವ್ಯಾಖ್ಯಾನವನ್ನು ಮಾಡಲಿಲ್ಲ ತಾತ್ಪರ್ಯವನ್ನು ಬರೀಲಿಲ್ಲ ಭಾಗವತಕ್ಕೆ ತಾತ್ಪರ್ಯವನ್ನು ಬರೆದು ಪರಮಾನುಗ್ರಹವನ್ನು ಮಾಡಿದ್ದಾರೆ ಅಂತಹ ಭಾಗವತದ ಮಹತ್ವವನ್ನು ಹೇಳುವ ಪದ್ಮಪುರಾಣದ ಚಿಂತನೆಯನ್ನು ನಾವು ನೀವೆಲ್ಲರೂ ಕೂಡ ಆರಂಭದಲ್ಲಿ ಸ್ವಲ್ಪ ಮಾಡಿ ಶ್ರೀಮದ್ ಭಾಗವತದ ಪ್ರವೇಶವನ್ನು ಮಾಡೋಣ ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ ವ್ಯಾಸರೇ ಮಾರ್ಗದರ್ಶನ ನೀಡಿದಂತೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಮಾಡಿದ ಶ್ರೀಕೃಷ್ಣನಿಗೆ ವಯಂ ಮಹಾ ನಮನವನ್ನು ಮಾಡೋಣ ಅಂತ ಆರಂಭದಲ್ಲಿ ನಮನವನ್ನು ಮಾಡ್ತಾರೆ ಎಲ್ಲ ಪುರಾಣಗಳನ್ನು ಕೂಡ ಸಂವಾದ ಮಾಡಿದವರು ಯಾರು ಅಂತಂದರೆ ಸೂತ ಪುರಾಣಿಕರು ಶೌನಕಾದಿ ಋಷಿಗಳು ವ್ಯಾಸರ ಶಿಷ್ಯರು ಆ ಸೂತ ಪುರಾಣಿಕರನ್ನು ರೋಮಹರ್ಷಣರು ಅಂತಲೂ ಕೂಡ ಹೇಳ್ತಾರೆ ಕಾರಣ ವ್ಯಾಸರ ವಾಣಿಯನ್ನು ಕೇಳಿದಾಗ ರೋಮಾಂಚನ ಆಗ್ತಾ ಇತ್ತು ಅವರಿಗೆ ಅದಕ್ಕೆ ಅವರನ್ನು ರೋಮಹರ್ಷಣರು ಅಂತ ಹೇಳ್ತಾರೆ ಶೌನಕರ ಪ್ರಶ್ನೆ ಅದಕ್ಕೆ ಅವರ ಉತ್ತರ ಹೀಗೆ ಆ ಶೌನಕರು ಕೇಳ್ತಾರೆ ಅಜ್ಞಾನಧ್ವಾಂತ ವಿಧ್ವಂಸ ಕೋಟಿ ಸೂರ್ಯ ಸಮಪ್ರಭಾ ಸೂತಾಖ್ಯಾಹಿ ಕಥಾಸಾರಂ ಮಮ ಕರ್ಣರಸಾಯನಂ ಸೂತ ಪುರಾಣಿಕರೇ ನನ್ನ ಕಿವಿಗೆ ಆನಂದ ಆಗಬೇಕು ಭಗವಂತನಲ್ಲಿ ಭಕ್ತಿ ಅಭಿವೃದ್ಧಿ ಆಗಬೇಕು ಆ ರೀತಿಯಾದ ಯಾವುದಾದರೂ ಒಂದು ಭಗವಂತನ ಉತ್ತಮೋತ್ತಮವಾದ ಚರಿತ್ರೆಯನ್ನು ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ಆ ಕಲಿಯುಗದ ಪ್ರಭಾವ ಒಟ್ಟು ಎಲ್ಲ ವಿಚಾರವನ್ನು ಕೂಡ ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ಸುದ ಪುರಾಣಿಕರು ಪ್ರೀತಿ ಶೌನ ಗಚಿತ್ಯ ಪ್ರೀತಿ ಶೌನ ಅಥೋ ವಚ್ಮಿ ವಿಚಾರ್ಯ ಚ ಸರ್ವ ಸಿದ್ಧಾಂತ ನಿಷ್ಪನ್ನಂ ಸಂಸಾರ ಭಯನಾಶನಂ ಸಂಸಾರದ ಭಯನಾಶ ಆಗಬೇಕು ಸರ್ವಶಾಸ್ತ್ರಗಳಲ್ಲಿ ಅದು ಉತ್ತಮೋತ್ತಮ ಆಗಿರಬೇಕು ಅಂತಹ ಕಥಾಭಾಗವನ್ನು ನಿನಗೆ ಹೇಳ್ತೇನೆ ಅದಕ್ಕಿಂತ ಪೂರ್ವದಲ್ಲಿ ಹಿಂದೆ ಎಲ್ಲ ಏನೇನಾಗಿತ್ತು ಅಂದರೆ ಭಾಗವತ ಪ್ರವಚನ ಮೂರು ಬಾರಿ ನಡೆದಿದೆ ಒಂದು ಬಾರಿ ಆ ಗೋಕರ್ಣ ದುಂಧುಕಾರಿ ಅವರ ಚರಿತ್ರೆ ಇನ್ನು ಭಕ್ತಿ ಎನ್ನುವ ತರುಣಿ ಒಮ್ಮೆ ತನ್ನ ಮಕ್ಕಳೆಲ್ಲ ಮುದುಕರಾದಾಗ ಅಕಾಲದಲ್ಲಿ ಅವರನ್ನು ತಾರುಣ್ಯಕ್ಕೆ ತರಲಿಕ್ಕೆ ಒಮ್ಮೆ ಭಾಗವತದ ಪ್ರವಚನ ನಡೆದಿದೆ ಮತ್ತೊಮ್ಮೆ ನಡೆದದ್ದು ಪರೀಕ್ಷಿತ ಮಹಾರಾಜ ಆ ಶಮೀಕಋಷಿಗಳ ಕೊರಳಿಗೆ ಹಾವನ್ನು ಹಾಕಿದಾಗ ಏಳು ದಿವಸಗಳ ಕಾಲ ಪ್ರಾಯೋಪವೇಶಕ್ಕೆ ಕೂತಾಗ ಅವನ ಉದ್ಧಾರಕ್ಕೆ ನಡೆದದ್ದು ಶುಕಾಚಾರ್ಯರ ವಾಣಿ ಭಾಗವತ ಪ್ರವಚನ ಹೀಗೆ ಅನೇಕ ಬಾರಿ ನಡೆದಿದೆ ಈ ಭಾಗವತ ಪ್ರವಚನವನ್ನು ಯಾವಾಗಲೂ ಲೋಕದಲ್ಲಿ ಪ್ರಸಿದ್ಧ ಭಾಗವತ ಸಪ್ತಾಹ ಅಂತ ಈ ಭಾದ್ರಪದ ಮಾಸದಲ್ಲಿ ಪ್ರೋಷ್ಠಪದಿ ಭಾಗವತ ಅಂತ ಹೇಳ್ತಾರೆ ಏನಿದು ಪ್ರೋಷ್ಠಪದಿ ಅಂತಂದರೆ ಏನು ಅಂದರೆ ಈ ಭಾದ್ರಪದ ಮಾಸಕ್ಕೆ ಮತ್ತೊಂದು ಹೆಸರು ಪ್ರೋಷ್ಠಪದ ಮಾಸ ಅಂತ ಅಂದರೆ ಸುರ್ನಭ ಪ್ರೌಷ್ಠಪದ ಅಂತ ಕೋಶ ಆ ಭಾಗವತಕ್ಕೆ ಮತ್ತೊಂದು ಹೆಸರು ಪ್ರೋಷ್ಠಪದ ಮಾಸ ಈಗ ಉದಾಹರಣೆಗೆ ನಾವು ಕೆಲವು ಮಾರ್ಗಶಿರ ಮಾಸಕ್ಕೆ ಬೇರೆ ಬೇರೆ ನಮ್ಮದೇ ಆದಂತಹ ಒಂದೊಂದು ಹೆಸರುಗಳನ್ನು ಇಟ್ಟು ನಾವು ಕರಿತೇವೆ ಹಾಗೆ ಈ ಮಾಸವನ್ನು ಕೂಡ ನಾವು ಪ್ರೋಷ್ಠಪದ ಮಾಸ ಅಂತ ಕರೆಯುವಂತಹ ಅನೂಚಾನವಾದ ಪದ್ಧತಿ ಬಂದಿದೆ ಅಂತಹ ಭಾಗವತದ ಪ್ರೋಷ್ಠಪದಿ ಪ್ರವಚನವನ್ನು ಈ ಮಾಸದಲ್ಲಿ ಶ್ರವಣ ಮಾಡಿದ್ದಾನೆ ಪರೀಕ್ಷ ಮಹಾರಾಜ ನವಮಿಯಿಂದ ಹುಣ್ಣಿಮೆಯ ತನಕ ಅವನು ಒಂದು ಕ್ಷಣವೂ ಕೂಡ ವಿರಾಮವನ್ನು ತೆಗೆದುಕೊಳ್ಳದೆ ಶುಕಾಚಾರ್ಯರು ಹೇಳಿದರು ಅದೇ ರೀತಿ ಅವನು ಕೇಳಿದ ಇವತ್ತು ನಾವು ನೀವು ನಾವು ಸಮಯ ಇದ್ದಾಗ ಭಾಗವತವನ್ನು ಕೇಳೋರು ಸಮಯವನ್ನು ಮಾಡಿಕೊಂಡು ಆದರೆ ಆ ಸಮಯವನ್ನು ಸ್ವಲ್ಪವೂ ಬಿಡದೆ ಕೇಳಿದವ ಪರೀಕ್ಷಿತ ಮಹಾರಾಜ ಹೀಗಾಗಿ ಈ ಪಕ್ಷಗಳನ್ನು ಮಾಸ ಅಂತ ವಿಂಗಡಣೆ ಮಾಡಿದ್ದು ಮಹಾಭಾರತ ಹಾಗೆ ನಾವು ಈ ಮಾಸವನ್ನೇ ಪ್ರೋಷ್ಠಪದ ಮಾಸ ಅಂತ ಕರಿತಾ ಇದ್ದಾರೆ ಈ ಹದಿಮೂರು ಹದಿನೈದು ದಿವಸಗಳಲ್ಲಿ ಸಾಧ್ಯವಾದಷ್ಟು ಭಾಗವತದ ಚಿಂತನೆಯನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಅದೇ ಸೂಕ್ತ ಅಂತ ಕಾಣುತ್ತದೆ ಹೀಗಾಗಿ ಅಂತಹ ಆ ಸೂತ ಪುರಾಣಿಕರ ಶೌನಕಾದಿ ಋಷಿಗಳ ಸಂವಾದ ಈ ರೀತಿಯಾಗಿದೆ ಒಮ್ಮೆ ಆ ಸೂತ ಪುರಾಣಿಕರು ಶೌನಕರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಕಲಿಯುಗ ಆರಂಭವಾಗಿ ಇನ್ನೂರ ಅರವತ್ತು ವರ್ಷಗಳು ಕಳೆದಾಗ ಒಮ್ಮೆ ನಾರದ ಮಹರ್ಷಿಗಳು ಭೂಲೋಕಕ್ಕೆ ಬರ್ತಾ ಇದ್ದಾರೆ ಆ ನಾರದರು ಎಲ್ಲ ಯಾವ ಪ್ರಮುಖ ಪ್ರಮುಖ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದ್ದಾರೆ ಅಲ್ಲಿ ಏನೇನಿತ್ತು ಅನ್ನೋದನ್ನು ನಾರದರ ಬಾಯಿಂದಲೇ ನಾವು ಕೇಳಬಹುದು ನಾರದರು ಹೇಳ್ತಾರೆ ಅಹಂ ಯಾತೋ ज्ञावा सर्वत्तमा पुष्करच्या प्रयागंचा काशी गोदावरी तथा श्रीरंगं कुरुक्षेप्र एवमादिषु तीर्थेषु भ्रममाण इतः नापश्यम कुत्रचिर्म मनस्तोषकारक यल्ली नारदरोम्मे ಜಗತ್ತಿನ ಪ್ರಮುಖ ಕ್ಷೇತ್ರಗಳು ಅಂತಂದರೆ ಯಾವುದು ಯಾವುದು ಅವರು ಪೃಥ್ವಿಯಲ್ಲಿ ಪುಷ್ಕರ ಪ್ರಯಾಗ ಕಾಶಿ ಗೋದಾವರಿ ಈ ಎಲ್ಲ ಪ್ರಮುಖ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಎಲ್ಲಿ ಹೋದರೂ ಕೂಡ ಅವರಿಗೆ ಹರಿಕ್ಷೇತ್ರಂ ಹರಿದ್ವಾರಕ್ಕೆ ಹೋದರೂ ಕುರುಕ್ಷೇತ್ರಂ ಕುರುಕ್ಷೇತ್ರಕ್ಕೆ ಹೋಗ್ತಾರೆ ಶ್ರೀರಂಗ ಸೇತು ಬಂಧನ ರಾಮೇಶ್ವರಕ್ಕೆ ಹೋದರು ಏವಮಾದಿಶು ತೀರ್ಥೇಶು ಭ್ರಮಮಾಣ ಇತಸ್ತಃ ಆ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ತಿರುಗಾಡ್ತಾ ಇದ್ದಾರೆ ಎಲ್ಲಿಯೂ ಕೂಡ ನಾಪಶ್ಯಂ ಕುತ್ರಚಿತ್ ಕರ್ಮ ಮನಸ್ಸಂತೋಷಕಾರಕಂ ಅವರಿಗೆ ಮನಸ್ಸಿಗೆ ಮುದ ನೀಡುವ ದೃಶ್ಯಗಳು ಕಾಣಲೇ ಇಲ್ಲ ಕಂಡದ್ದೇನವರಿಗೆ ಸತ್ಯಂ ನಾಸ್ತಿದ ಬಶೌಚಂ ದಯಾದಾನಂ ನ ವಿದ್ಯತೆ ಉದರಂ ಭರಿಣೋ ಜೀವಾಹ ವರಾಕ ಕುಟ ಸತ್ಯ ಇಲ್ಲ ತಪಸ್ಸಿಲ್ಲ ದಯೆಯಂತೂ ಇಲ್ಲವೇ ಇಲ್ಲ ದಾನವನ್ನು ಯಾರೂ ಮಾಡ್ತಾ ಇಲ್ಲ ಕೇವಲ ಉದರಂಭರಿಣೋ ಜೀವಾಹ ಅವರ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ಅವರಿಗೆ ಕೃಷ್ಣ ಓಡಾಡಿದ ಜಾಗ ಅಂತ ಯಮುನಾ ನದಿ ತೀರಕ್ಕೆ ಬಂದರಂತೆ ಆ ಯಮುನಾ ನದಿ ತೀರಕ್ಕೆ ಬಂದಾಗ ನಾರದರು ಎಲ್ಲ ಕಡೆಯಲ್ಲಿಯೂ ಕೂಡ ಆ ಪರಿಸ್ಥಿತಿಯನ್ನು ನೋಡಿದ್ರು ಆಶ್ಚರ್ಯಂ ಮಯಾ ಶೂಯತಾಂ ಶೂಯತಾ ವೃದ್ಧೌ ತ್ವೌ ಪದಿತೌ ಪಾರ್ಶ್ವೇ ನಿಶ್ವಸಂತಾವಚೇತನೌ ಶುಶ್ರೂಷಯಂತಿ ಚತಯೋ ಹೃದತೀಚತಯೋಪುರ ಒಬ್ಬ ತರುಣಿ ಅಲ್ಲಿ ಕೂತಿದ್ದಾಳೆ ಅವಳ ಪಕ್ಕದಲ್ಲಿ ಇಬ್ಬರು ಮುದುಕರು ಮಲಗಿದ್ದಾರೆ ಅವರನ್ನು ಎಬ್ಬಿಸ್ತಾ ಇದ್ದಾಳೆ ಎಬ್ಬಿಸ್ತಾ ಇದ್ದಾಳೆ ಎದ್ದೇಳ್ತಾನೇ ಇಲ್ಲ ಅವರು ಇಬ್ಬರೂ ಕೂಡ ಆಗ ನಾರದರು ಅದೇ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಆ ನಾರದರನ್ನು ಕರೆದಲಂತೆ ಭೋಭೋ ಸಾಧೋ ಕ್ಷಣಂ ಇಷ್ಟ ಮಚ್ಚಿಂತಾಮಪಿನಾಶಯ ಸ್ವಾಮಿ ಒಂದು ನಿಮಿಷ ಬನ್ನಿ ನನ್ನ ಕೆಲವು ಸಂದೇಹಗಳಿದೆ ನಿವಾರಣೆ ಮಾಡ್ತೀರಾ ಅಂತ ಕೇಳ್ತಾಳೆ ಆಗ ನಾರ್ದಂದ್ರು ನಾನೇನೋ ನಿವಾರಣೆ ಮಾಡ್ತೇನೆ ನೀನು ಯಾರು ಹೇಳು ಅಂತಂದ್ರು ನಿನ್ನ ಪಕ್ಕದಲ್ಲಿರುವ ಈ ಇಬ್ಬರೂ ಕೂಡ ಯಾರು ಅಂತ ಕೇಳ್ತಾರೆ ಆಗ ಆ ಭಕ್ತಿ ತರುಣಿ ಹೇಳ್ತಾಳೆ ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಗತಾ ಕೊಚಿನ್ ಕೊಚಿನ್ ಮಹಾರಾಷ್ಟ್ರೇ ಗುರ್ಜರೆ ಜೀರ್ಣತಾಂ ಗತ ಸ್ವಾಮಿ ನಾನು ಹುಟ್ಟಿದ್ದು ಉತ್ಪನ್ನ ದ್ರವಿಡೆ ಸಾಹಂ ದ್ರವಿಡ ದೇಶದಲ್ಲಿ ಹುಟ್ಟಿದೆ ವೃದ್ಧಿಂ ಕರ್ನಾಟಕ ಗತ ಕರ್ನಾಟಕದಲ್ಲಿ ನಾನು ವೃದ್ಧಿಯನ್ನು ಹೊಂದಿದೆ ಸ್ವಲ್ಪ ಸ್ವಲ್ಪ ಮಹಾರಾಷ್ಟ್ರದಲ್ಲಿದ್ದು ಗುಜರಾತಿನಲ್ಲಿ ಸಂಪೂರ್ಣ ಜೀರ್ಣಳಾದೆ ಅಂತ ಹೇಳ್ತಾಳೆ ಯಾರು ಭಕ್ತಿ ತರುಣಿ ಈಗಿನ ಪರಿಸ್ಥಿತಿಯೂ ಹಾಗೆ ದ್ರವಿಡ ದೇಶದಲ್ಲಿ ಭಕ್ತಿ ಪಂಥ ಆರಂಭವಾದದ್ದು ಆದರೆ ಕರ್ನಾಟಕದಲ್ಲಿ ವೃದ್ಧಿಯನ್ನು ಹೊಂದದ್ದು ಇಲ್ಲಿದ್ದಷ್ಟು ದಾಸರ ವರೆಣ್ಯರು ಯತಿವರೆಣ್ಯರು ಜ್ಞಾನಿಗಳು ಎಲ್ಲಿಯೂ ಕೂಡ ಇಲ್ಲ ವೃದ್ಧಿಂ ಕರ್ನಾಟಕೇ ಗತ ಕೊಚಿನ್ ಕೊಚಿನ್ ಮಹಾರಾಷ್ಟ್ರೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಸ್ವಲ್ಪ ಇದೆ ಗುಜರಾತಿನಲ್ಲಿ ಪೂರ್ಣ ನಾಶ ಹಾಗೆ ಆ ಭಕ್ತಿ ತರುಣಿ ಹೇಳ್ತಾಳೆ ಏನಾಗಿದೆ ನೋಡಿ ಆ ಭಕ್ತಿ ತರುಣಿ ಕೇಳ್ಕೊಂಡ್ಳು ಘಟತೆ ಜರಠಾ ಮಾತಾ ತರುಣವು ತನಯಾವಿತಿ ನೋಡಿ ಸ್ವಾಮಿ ಲೋಕದಲ್ಲಿ ತಂದೆ ತಾಯಿ ಇರಬೇಕು ಯುವಕರಾದ ಮಕ್ಕಳಿರಬೇಕು ಆದರೆ ನಾನು ಕೃಷ್ಣ ಓಡಾಡಿದ ಜಾಗ ಇಲ್ಲಿ ಬಂದ ಮೇಲೆ ನನಗೆ ತಾರುಣ್ಯ ಬಂದಿದೆ ಆದರೆ ನನ್ನ ಹೆಸರು ಭಕ್ತಿ ಅಂತ ಇವರಿಬ್ಬರು ನನ್ನ ಮಕ್ಕಳು ಜ್ಞಾನ ವೈರಾಗ್ಯ ವೈರಾಗ್ಯನಾಮ ಈ ಜ್ಞಾನ ಮತ್ತು ವೈರಾಗ್ಯ ಇಬ್ಬರಿಗೂ ಕೂಡ ಅವರಿಗೆ ಮುದಿತನ ಬಂದುಬಿಟ್ಟಿದೆ ಆದ್ದರಿಂದ ಇದು ಏನಿದು ಯಾಕೆ ಹೀಗಾಗಿದೆ ಅಂತ ಕೇಳ್ತಾಳೆ ಅದಕ್ಕೆ ನಾರದರಂದರು ಅವರು ಜ್ಞಾನೇನ ಆತ್ಮನಿ ಪಶ್ಯಾಮಿ ಕಣ್ಣು ಮುಚ್ಚಿ ಜ್ಞಾನ ಚಕ್ಷುಸ್ಸಿನಿಂದ ನೋಡ್ತಾರೆ ಆಗ ಅವರಿಗೆ ಗೊತ್ತಾಯಿತು ಇದು ಕಲಿಯುಗದ ಪ್ರಭಾವ ಅಂತ ಸರಿ ಅವರು ಕುಮಾರ ಪ್ರಭೃತಿಗಳನ್ನು ಕೇಳ್ತಾರೆ ಸ್ವಾಮಿ ಸನತ್ ಕುಮಾರನೇ ಯಾಕೆ ಈ ರೀತಿಯಾಗಿದೆ ಏನು ಅಂತಂದಾಗ ಗೀತಾ ಪಾಠ ಇರ್ಮುಹುರ್ಮುಹು ವೇದ ವೇದಾಂತ ಘೋಷ ಇಷ್ಟ ಗೀತಾ ಪಾಠ ಅನೇಕ ವೇದ ಮಂತ್ರಗಳನ್ನು ಹೇಳಿದರು ಭಗವದ್ಗೀತೆಯನ್ನು ಹೇಳಿದರು ಹಾಗೆ ಅಂತ ಭಗವದ್ಗೀತೆಗೆ ವೇದ ಮಂತ್ರಗಳಿಗೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ ಅದನ್ನೂ ಮೀರಿರ್ತಕ್ಕಂಥ ಶಕ್ತಿ ಭಾಗವತದಲ್ಲಿದೆ ಅಂತ ಅರ್ಥ ಮಾಡಿಕೊಳ್ಬೇಕು ಆಗ ಸನತ್ ಕುಮಾರರಂದರು ಇಲ್ಲ ಇದು ಕಲಿಯುಗದ ಪ್ರಭಾವ ಭಾಗವತ ಪ್ರವಚನ ನಡಿಬೇಕು ಅಂತ ಹೇಳಿದ್ರಂತೆ ಆಗ ಆ ಸನತ್ ಕುಮಾರರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾರದರು ಸ್ವಾಮಿ ನೀವೇ ಭಾಗವತವನ್ನು ಹೇಳಬೇಕು ಅಂತ ಹಾಗೆ ಆಗಲಿ ಇಂಥ ಗಂಗಾ ನದಿ ತೀರದಲ್ಲಿ ಶ್ರೀಮದ್ ಭಾಗವತದ ಪ್ರವಚನವನ್ನು ನಾನೇ ಮಾಡ್ತೇನೆ ಅಂತ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸನತ್ ಕುಮಾರರು ಆ ಕುಮಾರರು ಭಾಗವತ ಪ್ರವಚನವನ್ನು ಆರಂಭ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದಾಗ ಲೋಕದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಚಾರ ಆಯಿತು ಏನಂತ ಗಂಗಾ ನದಿ ತೀರದಲ್ಲಿ ಭಾಗವತ ಪ್ರವಚನ ಆರಂಭ ಆಗ್ತದೆ ಅಂತ ಆಗ ಎಲ್ಲರೂ ಕೂಡ ಭಾಗವತವನ್ನು ಕೇಳಲಿಕ್ಕೆ ಎಲ್ಲರೂ ಕೂಡ ಓಡಿ ಬರ್ತಾ ಇದ್ದಾರೆ ಜ್ಞಾನ ಯಜ್ಞಂ ಕರಿಷ್ಯಾಮಿ ಮಥೋಜ್ವಲಂ ಭಕ್ತಿಜ್ಞಾನ ವಿರಾಗಾಣಾಂ ಸ್ಥಾಪನಾರ್ಥಂ ಪ್ರಯತ್ನತಃ ಕುತ್ರ ಕಾರ್ಯೋಮಯ ಯಜ್ಞ ಸ್ಥಲಂ ತದ್ವಾಚ್ಛತಾ ಮಿಹ ಆ ಸನತ್ ಕುಮಾರನ್ನು ಕೇಳಿದರೆ ಅವರಂದರು ಇನ್ನೆಲ್ಲಿ ನದಿ ತೀರದಲ್ಲೇ ಆಗಲಿ ಅಂತಂದರು ಯಾವಾಗ ಭಾಗವತ ಅಂತ ಗೊತ್ತಾಯಿತು ಯದಾ ಯಾತಾಸ್ತಡಂತೇತು ತದಾ ಕೋಲಾಹಲೋಪ್ಯಭೂತ್ ಯಾವಾಗ ಭಾಗವತ ಅಂತ ಪ್ರಚಾರ ಆಯಿತೋ ಎಲ್ಲ ಕಡೆ ಕೋಲಾಹಲ ಭಾಗವತ ಕೇಳಲಿಕ್ಕೆ ನಾನು ಬರ್ತೇನೆ ನಾನು ಬರ್ತೇನೆ ಅಂತ ಯಾರ್ಯಾರು ಬಂದರು ಅಂತ ನೋಡಿ ಭೂರ್ಲೋಕೆ ದೇವಲೋಕೆ ಚ ಬ್ರಹ್ಮಲೋಕೆ ತಥೈವ ಚ ಎಲ್ಲಿ ಭಾಗವತ ನಡೀತಾ ಇರ್ತದೋ ಅಲ್ಲಿ ಎಲ್ಲ ದೇವತಾ ಸನ್ನಿಧಾನ ಇರ್ತದಂತೆ ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿಯೇ ಎಲ್ಲ ಗಂಗಾ ಸಿಂಧು ಸರಸ್ವತಿ ಎಲ್ಲ ಸನ್ನಿಧಾನ ಹಾಗೆಯೇ ಭಾಗವತ ಪ್ರವಚನ आरंभन तंद गावतोप्यायुसर्वे प्रथम येष्णवा एल विष्णु भक्त ओडी यार यार बंदरु बंदरू व्यासरे हळतार भृगुर्वशिष्ट चवनश्च गौतमो मेधातीथिर्देवलदेवरात रामस्तथागा शाकलो मृकंडुपुत्रा त्रिजपिप्पला ಸರ್ವೇಪ್ಯ ಮೀ ಮುನಿಗಣ ಸಹ ಪುತ್ರ ಶಿಷ್ಯಾ ಸಸ್ತ್ರೀಭಿರಾಯು ಅತಿ ಪ್ರಣಯೇನ ಯುಕ್ತಃ ಎಲ್ಲರೂ ಕೂಡ ಭೃಗು ವಸಿಷ್ಠ ಚವನ ಗೌತಮ ಮೇಧಾದಿಥಿ ದೇವಲ ದೇವರಾತ ಎಲ್ಲ ಓಡಿ ಬಂದ್ರಂತೆ ಯಾಕೆ ಭಾಗವತ ಕೇಳಲಿಕ್ಕೆ ಭಾಗವತ ಪ್ರವಚನ ನಡೆದಾಗ ಇವರೆಲ್ಲ ಇದ್ದಾರೆ ಏಳು ದಿವಸಗಳ ಕಾಲ ಶ್ರೀಮದ್ ಭಾಗವತದ ಪ್ರವಚನ ನಡೆದಿದೆ ಗಂಗಾ ನದಿ ತೀರದಲ್ಲಿ ಭಾಗವತ ಪ್ರವಚನ ನಡೆದರೆ ಯಮುನಾ ನದಿ ತೀರದಲ್ಲಿ ಅದರ ಪರಿಣಾಮ ಬೀರಿತ್ತಂತೆ ಭಾಗವತ ಇಲ್ಲೇ ಆದರೆ ಇವರಿಗೆ ಮಾತ್ರ ಒಳ್ಳೆಯದಾಗ್ತದೆ ಅಂತ ಅರ್ಥ ಅಲ್ಲ ಲೋಕಕ್ಕೆ ಕಲ್ಯಾಣ ಆಗ್ತದೆ ಆಗ ಏಳನೇ ದಿವಸ ಆ ಭಕ್ತಿ ತರುಣಿ ಏವಂ ನಗಾಹ ಶ್ರವಣೋರು ಧರ್ಮೇ प्रकाश्यमाने ऋषी सभाया आश्चर्य समभूतधानी तदुच्चते संशृणु शौनकत्व आ शौनकरी हेळता इतर सुधुपुराणी करू ऐळने दिवस मंगळ प्रवचन आ भक्ती तरुणी कुणिता कुणिता बरता इतर भक्ती तौ तरुणौ गृहित्वा प्रेमैक सहसा विरासीत ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೆ ನಾಥೇತಿ ನಾಮಾನಿ ಮುಹುರ್ವದಂತಿ ಕೃಷ್ಣ ಗೋವಿಂದ ಮುಕುಂದ ಮುರಾರೆ ಅಂತ ಕುಣಿತಾ ಕುಣಿತಾ ಬಂದ್ಲಂತೆ ಭಕ್ತಿ ತರುಣಿ ಯಾಕೆ ಬಂದ್ಲವಳು ಅಂದರೆ ಅವಳಿಗೆ ಆ ಇಬ್ಬರು ಮಕ್ಕಳು ಜ್ಞಾನ ಮತ್ತು ವೈರಾಗ್ಯ ಇದ್ರಲ್ಲ ಇಬ್ಬರಿಗೂ ಮುದಿತನ ಬಂದಿತ್ತು ಭಾಗವತ ಪ್ರವಚನ ಗಂಗಾ ನದಿ ತೀರದಲ್ಲಿ ನಡೆದರೆ ಅವರಿಬ್ಬರಿಗೂ ತಾರುಣ್ಯ ಯಮುನಾ ನದಿ ತೀರದಲ್ಲಿ ಬಂತಂತೆ ಅವಳು ಕುಣಿತ ಕುಣಿತ ಕರ್ಕೊಂಡು ಬಂದಳು ಭಾಗವತವನ್ನು ಕೇಳುವ ಪ್ರಧಾನ ಉದ್ದೇಶ ನಮಗೂ ಕೂಡ ಈಗೆಲ್ಲ ವಯಸ್ಸಾದವರೇ ಗಟ್ಟಿ ಇರ್ತಾರೆ ಯುವಕರೇ ಅನೇಕ ಕಾಯಿಲೆಗಳಿಂದ ಒದ್ದಾಡ್ತಾ ಇರ್ತಾರೆ ಯುವಕರಿಗೆ ಮತ್ತೆ ತಾರುಣ್ಯ ಗಟ್ಟಿಯಾಗಬೇಕು ಅಂತಂದರೆ ಭಾಗವತದ ಪ್ರವಚನ ನಡಿಬೇಕಂತೆ ಹೀಗಾಗಿ ಇದರಿಂದ ಬರುವಂಥ ಸಂದೇಶ ಅಂತಹ ಆ ಇನ್ನೂರ ಅರವತ್ತು ವರ್ಷಗಳಾದಾಗ ಈ ರೀತಿಯಾದ ಒಂದು ಭಾಗವತ ಪ್ರವಚನ ನಡೆದಿದೆ ಅವಳು ಹೇಳಿದ್ಲಂತೆ ತಾಂಚಾಗಂ ಭಾಗವತಾರ್ಥಭೂಷಾ ಸುಚಾರುವೇಶಾಂ ದೃಶ್ಯ ಕಥಂ ಪ್ರವಿಷ್ಟಾ ಕಥಮಾಗತೆ ಮಧ್ಯೆ ಮುನೀನಾಂ ಇತರ್ಕಯಂತಹ ಆ ಭಕ್ತಿ ಹೇಳ್ತಾಳಂತೆ ಇಲ್ಲ ನಿಜವಾಗಿಯೂ ಕೂಡ ಧನ್ಯ ನಾವು ಅಂತ ಅವಳು ಹೇಳ್ತಾ ಇದ್ದಾಳೆ ಅದಕ್ಕಿಂತ ಮೂವತ್ತು ವರ್ಷದ ಹಿಂದೆ ನಡೆದದ್ದೇ ಗೋಕರ್ಣನ ಉಪಾಖ್ಯಾನ ಪದ್ಮಪುರಾಣದಲ್ಲಿ ವ್ಯಾಸರ ಹೇಳ್ತಾರೆ ಹಿಂದೆ ಒಬ್ಬ ಒಳ್ಳೆಯ ಜ್ಞಾನಿ ಅಂತಹ ಆ ಜ್ಞಾನಿ ವಿಶೇಷವಾದಂತಹ ತುಂಗಭದ್ರಾ ನದಿ ತೀರದಲ್ಲಿ ತುಂಗಭದ್ರಾ ತಟೆ ಪೂರ್ವಂ ಅಭೂತ್ ಪತ್ತನಮುತ್ತಮಂ ಯತ್ರ ವರ್ಣಾ ಸುಧರ್ಮೇಣ ಸತ್ಯ ಸತ್ಕರ್ಮ ತತ್ಪರಾ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ ಆ ಆತ್ಮದೇವ ಬ್ರಾಹ್ಮಣ ತುಂಗಭದ್ರಾ ನದಿ ತೀರದಲ್ಲಿ ವಾಸವಾಗಿದ್ದ ಅವನ ಹೆಂಡತಿ ಇದ್ಲು ಪಾಪ ಅಕಾಲದಲ್ಲಿ ಮರಣವನ್ನು ಹೊಂದುತ್ತಾಳೆ ಇನ್ನೊಂದು ವಿವಾಹವನ್ನು ಮಾಡಿಕೊಂಡ ದುಂಧುಲಿ ಅಂತ ಅವಳನ್ನು ವಿವಾಹ ಮಾಡಿಕೊಂಡ ಅವಳು ಸ್ವಭಾವ ಭಾರೀ ಕ್ರೂರ ಸ್ವಭಾವ ಆತ್ಮದೇವ ಬ್ರಾಹ್ಮಣ ಋಷಿಗಳಲ್ಲಿ ಪ್ರಾರ್ಥನೆ ಮಾಡಿ ಸಂತಾನಾರ್ಥವಾಗಿ ಒಂದು ಹಣ್ಣನ್ನು ತಂದು ಕೊಡ್ತಾನೆ ಅವಳಿಗೆ ಆಗಿನ ಕಾಲದಲ್ಲಿ ಅವಳ ಸ್ವಭಾವ ನಾನು ಗರ್ಭಿಣಿಯಾದರೆ ದೇಹದ ಸೌಂದರ್ಯ ಸೌಷ್ಠವತೆ ಎಲ್ಲ ಹಾಳಾಗಿ ಹೋಗ್ತದೆ ನನಗೆ ಗರ್ಭಿಣಿ ಆಗೋದು ಬೇಡ ಹಾಗೆ ಒಂದು ರೆಡಿಮೇಡ್ ಮಗು ಬರಲಿ ಅಂತ ಅಪೇಕ್ಷೆ ಅದಕ್ಕೆ ಅವಳು ಅವಳ ತಂಗಿ ಆಗಿದ್ಲು ನಾನು ಗರ್ಭವತಿ ಇದ್ದೇನೆ ಅಂತ ಸುಳ್ಳನ್ನು ಹೇಳಿ ಆ ಮಗುವನ್ನು ಗರ್ಭವತಿಯಂತೆ ನಟನೆ ಮಾಡ್ತಾ ಇದ್ಳು ಆ ಹಣ್ಣನ್ನು ಮನೆಯ ಹಸುವಿಗೆ ಎಸಿತಾ ಇದ್ದಾಳೆ ಕೆಲವೇ ತಿಂಗಳಲ್ಲಿ ಮನೆಯ ಹಸು ಒಂದು ಗಂಡು ಮಗುವನ್ನು ಇದೆ ಆ ಮಗು ದೇಹ ಎಲ್ಲ ಮನುಷ್ಯರ ದೇಹ ಕಿವಿ ಮಾತ್ರ ಗೋವಿನ ಕಿವಿಗಳಿತ್ತಂತೆ ಅವನನ್ನು ಗೋಕರ್ಣ ಅಂತ ಕರೆದರು ಆ ಮೋಸದ ತಂಗಿಯಿಂದ ಹುಟ್ಟಿದ ಮಗು ನಂದೇ ಮಗು ಅಂತ ತೋರಿಸಿದ್ಲು ಅವನನ್ನು ದುಂಧುಕಾರಿ ಅಂತ ನಾಮಕರಣ ಮಾಡಿದರು ಮೋಸದಿಂದ ಹುಟ್ಟಿದವ ದುಂಧುಕಾರಿ ಸಾತ್ವಿಕ ಫಲದ ಫಲ ಗೋಕರ್ಣ ಇಬ್ಬರಲ್ಲಿಯೂ ಸ್ವಭಾವವೂ ಹಾಗೇ ಇತ್ತು ಗೋಕರ್ಣ ದೇವರು ಪೂಜೆ ಪಾರಾಯಣ ಅಂತಿದ್ದ ದುಂದುಕಾರಿ ದುಂದು ವೆಚ್ಚವನ್ನು ಮಾಡೋದು ಎಲ್ಲರನ್ನ ಪೀಡಿಸೋದು ತೊಂದರೆ ಕೊಡೋದು ವೇಷಾವಾಟಿಕೆ ಇದರಲ್ಲೇ ಕಾಲ ಕಳೀತಾ ಇದ್ದ ಆತ್ಮದೇವನಿಗೆ ಆ ದುಂದುಕಾರಿಯ ಚಿಂತನೆಯಲ್ಲಿಯೇ ಚಿಂತೆಯಲ್ಲೇ ಅವನು ದೇಶಾಂತರ ಹೋಗಿ ಒಮ್ಮೆ ಮರಣವನ್ನು ಹೊಂದುತ್ತಾನೆ ಅಪ್ಪನ ಮರಣದ ವಾರ್ತೆ ಗೊತ್ತಾಗಿ ಗೋಕರ್ಣ ಅಲ್ಲಿಗೆ ಹೋಗಿ ಸಂಸ್ಕಾರಾದಿಗಳನ್ನು ಮಾಡಿ ಗಯಾಶ್ರಾದ್ದ ಮಾಡಿ ಬರ್ತೇನೆ ಅಂತ ಹೋದ ಈ ಕಡೆ ಮನೆ ಖಾಲಿ ಉಳಿತು ತಾಯಿಯ ಬಳಿಯಲ್ಲಿ ಎಲ್ಲ ದುಡ್ಡನ್ನು ಕಿತ್ತುಕೊಂಡು ದುಂಧುಕಾರಿ ತಾಯಿಯೂ ಕೂಡ ತೀರ್ಕು ಹೋದರು ದುಂದುಲಿಯೂ ಕೂಡ ಆಗ ಆ ನಿತ್ಯದಲ್ಲಿ ಯಜ್ಞ ಯಾಗಾದಿಗಳಾಗುವ ಮನೆಯನ್ನು ವೇಷ್ಯಾವಾಟಿಗೆ ಗ್ರಹವನ್ನು ಮಾಡ್ತಾ ಇದ್ದಾನೆ ದುಷ್ಟನಾದ ದುಂಧುಕಾರಿ ಸರಿ ಕೆಲವು ವರ್ಷಗಳಾದಾಗ ಆ ವೇಷ್ಯರೇ ಇವನಿಗೆ ಹೊಡೆದು ಇವನನ್ನು ಸಾಯಿಸ್ತಾ ಇದ್ದಾರೆ ಇವನಿಗೆ ಸಂಸ್ಕಾರಗಳೇ ಆಗಲಿಲ್ಲ ಪಿಶಾಚಿ ಜನ್ಮ ಬಂದಿದೆ ಆ ಪಿಶಾಚಿ ಜನ್ಮ ಬಂದಾಗ ಗೋಕರ್ಣ ಎಲ್ಲ ಯಾತ್ರೆ ಮುಗಿಸಿಕೊಂಡು ಮನೆಗೆ ಬಂದ ರಾತ್ರಿ ಮನೆಯಲ್ಲಿ ಮಲಗಿದ್ದಾನೆ ಅಂಗಳದಲ್ಲಿ ವಿಚಿತ್ರವಾದ ಶಬ್ದ ಆಗ ಹೊರಗಡೆ ಹೋಗಿ ನೋಡ್ತಾನೆ ಏನಿದು ಶಬ್ದ ಅಂತ ಆಗ ಅಂಗಳದಲ್ಲಿ ಹಾಗೆ ಸಕೃನ್ಮೇಷಃ ಸಕೃದ್ಧಸ್ತಿ ಸಕೃಚ್ಛ ಮಹಿಷೋಭತ್ ಇದಕ್ಕಿದ್ದಾಗಿ ಕೋಣ ಆಗ್ತಾ ಇದೆ ಮೇಕೆ ಆಗ್ತಾ ಇದೆ ಏನೇನೋ ಆಗ್ತಾ ಇದೆ ಆಗ ಇವನು ಕೇಳಿದ ಕಸ್ತ್ವ ಮುಗ್ರತರೋ ರಾತ್ರೋ ಕುತೋ ಯಾತೋ ದಶಾ ಇಂ ಕಿಂವಾ ಭೂತ ಪಿಶಾಚೋ ವಾ ಯಾರು ನೀನು ಕೇಳ್ತಾ ಇದ್ದಾನೆ ಗೋಕರ್ಣ ಆಗ ಆ ಪ್ರೇತ ಬಿಶಾಚಿ ಮಾತನಾಡ್ತಂತೆ ಅಹಂ ಭ್ರಾತ ತ್ವದೀಯೋಸ್ಮಿ ದುಧುಕಾರೀತಿ ನಾ ಮತಃ ನಾನು ಬೇರೆ ಯಾರು ಅಲ್ಲಪ್ಪ ನಿನ್ನ ಸಹೋದರನೇ ಅಂತಂತು ಆಗ ಇವನಂದ ತ್ವದರ್ಥಂತು ಮಯಾ ಪಿಂಡೋ ಗಯಾ ದತ್ತೋ ವಿಧಾನತಃ ಅಲ್ಲೋ ನಿನ್ನ ಶ್ರಾದ್ದ ನಾನು ಮಾಡಿ ಬಂದಿದ್ದಿಲ್ಲ ಗಯಾದಲ್ಲಿ ಮತ್ತೆ ಪಿಶಾಚಿ ಆದಿ ಅಂತ ಅದಕ್ಕ ಆ ದುಂದುಕಾರಿ ಹೇಳ್ತಾನೆ ಗಯಾ ಕ್ಷೇತ್ರ ಎಷ್ಟು ದೊಡ್ಡದೋ ಅದಕ್ಕಿಂತ ನನ್ನ ಪಾಪ ಇನ್ನೂ ಜಾಸ್ತಿ ಇದೆ ಅಣ್ಣ ಅಂದ ಗಯಾಶ್ರಾದ್ದಶೇನಾಪಿ ಮುಕ್ತಿರ್ಮೇನ ಭವಿಷ್ಯತಿ ಹಾಗಿದ್ದಾಗ ನನಗೆ ಏನಾದರೂ ಮಾಡಿ ಮುಕ್ತಿ ಕೊಡಿಸೋಣ ಅಂದಾಗ ಮರದಿವಸ ಸೂರ್ಯಮಂಡಲಾಂತರ್ಗತನಾದ ರೂಪಿ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಸೂರ್ಯಮಂಡಲದಿಂದ ಧ್ವನಿ ಬಂತಂತೆ ಏನು ಧ್ವನಿ ಶ್ರೀಮದ್ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು ಗೋಕರ್ಣ ನಿನ್ನ ಮನೆಯಲ್ಲಿ ಭಾಗವತ ಸಪ್ತಾಹವನ್ನು ಮಾಡು ಅದರಿಂದಲೇನೇ ಮುಕ್ತಿ ಅಂತ ಬಂತು ಗೋಕರ್ಣ ಸಂಕಲ್ಪವನ್ನು ಮಾಡಿ ಸಂಕಲ್ಪ ಅದೇ ಇತ್ತು ಏನು ಪಿಶಾಚಿ ಆದಂತಹ ನನ್ನ ಅಣ್ಣನಿಗೆ ಸಹೋದರನಿಗೆ ಸದ್ಗತಿಯಾಗಲಿ ಅಂತಲೇ ಸಂಕಲ್ಪ ಮಾಡ್ದ ಆ ಭಾಗವತ ಪ್ರವಚನ ಆರಂಭವಾದಾಗ ಸಪ್ರೇತೋಪಿತದ ಯಾತಃ ಆ ಪಿಶಾಚಿಯೂ ಬಂತಂತೆ ಈ ಪಿಶಾಚಿಗಳು ಗಾಳಿ ರೂಪದಲ್ಲಿರ್ತವೆ ಕೂಡ್ಲಿಕ್ಕಾಗುವುದಿಲ್ಲ ಅದಕ್ಕೆ ಒಂದು ಬಿದಿರಿನ ಕೋಲಿತ್ತು ಆ ಬಿದಿರಿನ ಬೊಂಬಿನ ಒಳಗಡೆ ಬಂದು ಕೂತ್ಕೊಂಡಿದೆ ಕುಳಿತುಕೊಂಡಾಗ ಅದು ಏಳು ಗಂಟಿನ ಬಿದಿರಿನ ಬೊಂಬು ಒಂದನೇ ದಿವಸದ ಪ್ರವಚನ ಮುಗಿತು ಒಂದು ಗಂಟು ಇದ್ದಕ್ಕಿದ್ದಾಗೆ ಪ್ರಥಮೆ ಆ ಮೊದಲನೇ ದಿವಸದ ಪ್ರವಚನ ಮುಗಿದಾಗ ಪ್ರಥಮ ಗ್ರಂಥಿ ಭೇದನಂ ದ್ವಿತೀಯ ನಿತಥಾ ಸಾಯಂ ದ್ವಿತೀಯ ಗ್ರಂಥಿ ಭೇದನಂ ಎರಡನೇ ದಿವಸಕ್ಕೆ ಎರಡನೇ ಗಂಟು ಹೊಡಿತು ಮೂರನೇ ದಿವಸಕ್ಕೆ ಮೂರನೇ ಗಂಟು ಹೊಡಿತು ಆಮೇಲೆ ವಿಪರೀತ ಭಾಗವತ ಕೇಳಲಿಕ್ಕೆ ಜನನೋ ಜನ ಗಂಟನ್ನು ಒಡೆಯೋದನ್ನು ನೋಡಲಿಕ್ಕೂ ಜನ ಬರ್ತಾ ಇತ್ತಂತೆ ಏಳು ದಿವಸಗಳ ಕಾಲ ಸಪ್ತ ದಿವಸಕ್ಕೆ ಸಪ್ತಾಹಕ್ಕೆ ಏಳು ಗಂಟು ಛಿದ್ರವಾಗಿ ಒಳಗಡೆಯಿಂದ ದಿವ್ಯ ರೂಪಧರೋ ದೇವ ತುಳಸೀಧಾಮ ಮಂಡಿತ ತುಳಸಿ ಹಾರವನ್ನು ಹಾಕಿಕೊಂಡ ಸ್ಫುರದ್ರೂಪಿಯಾದ ವ್ಯಕ್ತಿ ಒಳಗಡೆಯಿಂದ ಹೊರಗಡೆ ಬಂದ ಹೇಳ್ತಾನೆ ಧನ್ಯ ಭಾಗವತಿ ವಾರ್ತಾ ಪ್ರೇತ ಪೀಡಾ ವಿನಾಶಿನಿ ಸಪ್ತಾಹೋ ಬಿ ಧನ್ಯ ಕೃಷ್ಣ ಲೋಕ ಫಲಪ್ರದ ಅಣ್ಣ ನಾನು ನಿನ್ನ ತಬ್ಬನಾಗಿ ಸಹೋದರನಾಗಿ ಹುಟ್ಟಿದ್ದು ಧನ್ಯ ಭಾಗವತವೂ ಧನ್ಯ ನನಗೆ ಇಂತಹ ಜನ್ಮದಿಂದ ಮುಕ್ತಿ ಕೊಟ್ಟಿ ಅಂತ ಅಲ್ಲಿ ವಿಮಾನ ಬಂದು ನಿಂತಿತ್ತು ಆ ವಿಮಾನದಲ್ಲಿ ಅವನು ಮೇಲಕ್ಕೆ ಏರ್ತಾನೆ ಹೀಗೆ ಭಾಗವತ ಪ್ರವಚನ ಪ್ರೇತಪೀಡಾವಿನಾಶಿನಿ ಪ್ರೇತ ಪೀಡೆಗಳು ಪಿಶಾಚಿ ಪೀಡೆಗಳೇನಾದರೂ ಇದ್ದರೆ ಅದೆಲ್ಲ ದೂರ ಆಗಬೇಕಾದರೂ ಕೂಡ ಭಾಗವತವನ್ನು ಕೇಳಬೇಕು ಆಮೇಲೆ ಮತ್ತೊಮ್ಮೆ ಅದಕ್ಕಿಂತ ಇನ್ನೂರು ವರ್ಷದ ಹಿಂದೆ ನಡೆದದ್ದೇ ಪರೀಕ್ಷ ಮಹಾರಾಜ ಶುಕಾಚಾರ್ಯರಿಂದ ಕೇಳಿದ ಭಾಗವತ ಆ ರಾಜನಿಗೆ ಶಾಪ ಬಂದಾಗಲೂ ಕೂಡ ದೇವಾನುದೇವತೆಗಳು ಬಂದರಂತೆ ಪರೀಕ್ಷಿತ ನಿನಗೆ ನಾವು ಅಮೃತವನ್ನು ಕೊಡ್ತೇವೆ ನಿನಗೆ ಬಂದ ಶಾಪ ಇರಲಿ ಆ ನೀನು ಸಾಹಿತಿ ಅಮೃತವನ್ನು ಬಿಡು ನಮಗೆ ಆ ಭಾಗವತವನ್ನು ಹೇಳಲಿಕ್ಕೆ ಬಂದ ಶುಕಾಚಾರರನ್ನು ಕಳಿಸಿ ಕೊಡು ಭಾಗವತ ನಮಗೆ ಕೊಡು ಈ ಅಮೃತವನ್ನು ನಿನಗೆ ಕೊಡ್ತೇವೆ ಬದಿ ಅಂತಂದ್ರಂತೆ ಎರಡನ್ನೂ ಕಡೀಲಿಟ್ರಂತೆ ಆಗ ಭಾಗವತವೇ ಮೇಲಕ್ಕೆ ಬಂತು ಯಾಕೆಂದರೆ ಈ ಅಮೃತ ಕೇವಲ ಮರಣವನ್ನು ಮಾತ್ರ ಗೆಲ್ಲಬಹುದು ಆದರೆ ಮೋಕ್ಷವನ್ನು ಕೊಡಿಸುವಂತಹ ಶ್ರೀಮದ್ ಮುಕ್ತಿ ಭಾಗವತದಿಂದ ಮೋಕ್ಷವೇ ಪ್ರಾಪ್ತಿಯಾಗಬೇಕಾದರೆ ಕೇವಲ ಜೀವನವನ್ನು ತಗೊಂಡು ಏನು ಮಾಡಬೇಕು ಅದಕ್ಕೆ ಪರೀಕ್ಷಿತ ಮಹಾರಾಜ ಅಮೃತ ಬೇಡ ಭಾಗವತಾಮೃತವೇ ಇರಲಿ ಅಂತ ಅದನ್ನು ಸ್ವೀಕಾರ ಮಾಡಿದ್ದಾನೆ ಭಾಗವತ ಸಪ್ತಾಹದ ಪದ್ಧತಿಯನ್ನು ಪದ್ಮಪುರಾಣ ತಿಳಿಸ್ತಾ ಇದೆ ಆ ಏಕಭುಕ್ತನಾಗಿ ಬ್ರಹ್ಮಚರ್ಯದಲ್ಲಿ ಭಾಗವತವನ್ನು ಹೇಳಬೇಕು ಕೇಳಬೇಕು ಆ ಎಲ್ಲ ಕ್ರಮಗಳನ್ನು ತಿಳಿಸ್ತಾರೆ ಬಂಧು ಬಾಂಧವರನ್ನು ಕರೆಸಿ ಭಾಗವತ ಪ್ರವಚನದ ಪುಸ್ತಕದ ಮೆರವಣಿಗೆಯನ್ನು ಮಾಡಿ ಅದೆಲ್ಲ ಕ್ರಮವನ್ನು ತಿಳಿಸಿದ್ದಾರೆ ಆ ಪ್ರಕಾರದಲ್ಲಿ ಆ ಸಪ್ತಾಹಗಳನ್ನು ಕೂಡ ಮಾಡುತ್ತಾರೆ ಹೀಗೆ ಇಷ್ಟು ವಿಚಾರಗಳನ್ನು ಹೇಳ್ತಾ ಪದ್ಮಪುರಾಣದಲ್ಲಿ ಕೊನೆಗೊಂದು ಮಾತನ್ನು ಚೆನ್ನಾಗಿ ಹೇಳ್ತಾರೆ असारे संसारे विषय विषसंघाकुलधीय पिबद शुकगाथा शुकगाथ किमर्थं व्यर्थं भो व्रजत गुपथे कुत्स परीक्षी साक्षी यश्रवणगतमुक्त्युक्ती कथने औरत्र ಈ ಅಸಾರವಾದ ಸಂಸಾರದಲ್ಲಿ ಬಿದ್ದ್ಯಾ ಒದ್ದಾಡ್ತೀರಿ ಅಸಾರೇ ಸಂಸಾರೇ ಏನಿದೆ ಇದರಲ್ಲಿ ವಿಷಯ ವಿಷ ಸಂಘ ಕುಲಧಿಯ ನಾನು ನನ್ನದು ನನ್ನದು ನನ್ನ ವಸ್ತು ನನ್ನ ನನ್ನ ಹೆಂಡತಿ ನನ್ನ ಮಕ್ಕಳು ಇದರಲ್ಲಿಯೇ ಕಾಲ ಕಳಿತೇವೆ ಕಿಮರ್ಥಂ ವ್ಯರ್ಥಂ ಭೋ ವ್ರಜತ ಕುಪಥೆ ಗುತ್ಸಿದ ಕಥೆ ಕೆಟ್ಟ ಕೆಟ್ಟ ಕಥೆಗಳಲ್ಲಿಯೇ ನಮ್ಮ ಕಿವಿ ಹೋಗ್ತಾ ಇರ್ತದೆ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರಲ್ಲ ಶ್ರವಣೇ ಶ್ರವಣಾಯ ಸತ್ಕಥಾಯ ನಮ್ಮ ಕಿವಿ ಒಳ್ಳೆ ಶ್ರವಣ ಮಾಡಲಿಕ್ಕೆ ಹೋಗ್ತಾನೇ ಇಲ್ಲ ಸುಗೃತಮಿಲಮಾತ್ರ ತುಲ್ಯ ಮೀಶ ಕ್ರಿಯತೆ ನೈವಮಯಕವತ್ಸರೆ ಪಿ ನಾನು ವರ್ಷಕ್ಕೆ ಒಂದು ಎಳ್ಳು ಕಾಳಷ್ಟು ಪುಣ್ಯ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಆದರೆ ಸದಾಗ ಪೂಗ ಪಾಪಗಳು ಮಾತ್ರ ಮೂಟೆ ಮೂಟೆ ಇದೆ ಅಂತಾರೆ ವಿಜೇಂದ್ರ ಸ್ವಾಮಿಗಳು ಪಾಪ ವಿಮೋಚನಾ ಸ್ತೋತ್ರದಲ್ಲಿ ಹಾಗೆ ಕಿಮರ್ಥಂ ವ್ಯರ್ಥಂ ಭೋ ವ್ರಶತ ಕುಪಥೆ ಕುತ್ಸಿದ ಕಥೆ ಕೆಟ್ಟ ಕೆಟ್ಟ ಕಥೆಗಳಿಗೆ ಯಾಕೆ ಹೋಗ್ತೀರಿ ಅಲ್ಲ ಈ ಭಾಗವತ ಕೇಳಿ ಯಾರಾದರೂ ಉದ್ಧಾರಾಗಿದ್ದಾರಾ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಪರೀಕ್ಷಿತ್ ಸಾಕ್ಷಿ ಯಕ್ಷ್ರವಣಗತ ಮುಕ್ತಿಯುಕ್ತಿ ಕಥನೇ ಇದಕ್ಕೆ ಸಾಕ್ಷಿ ಯಾರು ಪರೀಕ್ಷಿತ ರಾಜನೇ ಸಾಕ್ಷಿ ಅವನೇ ಮುಕ್ತಿಯನ್ನು ಪಡೆದಿದ್ದಾನೆ ಆದ್ದರಿಂದ ಎಲ್ಲರೂ ಭಾಗವತವನ್ನು ರಾಗದಿ ಶುಕಮುನಿ ಪೇಳದ ಹರಿಕಥೆ ಸಂಯೋಗವೆಂಬುದಿಲ್ಲ ಭಾಗವತ ಕೇಳದೆ ಇದ್ದರೆ ಅಲ್ಲಿ ಮೇಲೆ ಹೋಗಿ ರವಿನಂದನ ಕೇಳಿದ ವೃತ್ತರ ಕೊಡೆ ವಿವರ ಸರಕು ಒಂದಾಗಲಿಲ್ಲ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ ಆ ಪರಿಸ್ಥಿತಿ ಆಗ್ತದೆ ಅದಕ್ಕಾಗಿ ನಾವು ಭಾಗವತವನ್ನು ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಭಾಗವತ ಅಂತಾದರೂ ಬಾಯಿಲಿ ಹೇಳ್ತಾ ಇರಬೇಕಂತೆ ಅದರಿಂದ ಅನೇಕ ಒಂದು ವಿಶೇಷವಾದ ಫಲ ಖಂಡಿತವಾಗಿಯೂ ಕೂಡ ಇದೆ ಶ್ರೀಕೃಷ್ಣ ಪರಮಾತ್ಮ ದ್ವಾಪರಯುಗದಲ್ಲಿ ದ್ವಾಪರಾಂತ್ಯದಲ್ಲಿ ತನ್ನ ಅವತಾರ ಮುಗಿಸಿ ಹೋಗುವಾಗ ಕೃಷ್ಣ ನೀನು ಮುಂದೆ ಇಲ್ಲ ನಮಗೆಲ್ಲ ಏನು ಗತಿ ಅಂದರೆ ಕೃಷ್ಣನೇ ಹೇಳ್ತಾನೆ ಸಾಕ್ಷಾತ್ ಕೃಷ್ಣಏ ಶ್ರೀಮದ್ ಶ್ರೀಮದ್ಭಾಗವತ ಗ್ರಂಥೋಯಂ ಈ ಗ್ರಂಥ ಇದೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಭಾಗವತ ಬೇರೆ ಅಲ್ಲ ಒಂದೊಂದು ಸ್ಕಂದಗಳು ಕೂಡ ಭಗವಂತನ ಶರೀರ ಅಂತಲೇ ಚಿಂತನೆಯನ್ನು ಮಾಡಬೇಕು ಅಂತಹ ಭಾಗವತದ ಮಹತ್ವವನ್ನು ಇಲ್ಲಿ ತಿಳಿಸ್ತಾರೆ ಇನ್ನು ಶ್ರೀಮದ್ ಭಾಗವತದ ಮಹಾತ್ಮೆ ನಾವು ತಿಳಿದುಕೊಂಡು ಒಂದು ಶ್ಲೋಕದ ಚಿಂತನೆಯನ್ನು ಇವತ್ತು ಆರಂಭದ ದಿನ ನಾವು ಮಾಡಲೇಬೇಕು जन्माद्यस्य यन्वयादितरत शास्त्रेष्वभिज्ञस्वराट तेने ब्रह्म हृदय आदि कव मुख्यंती यम सूरया तेजो वारी मृदा यथा यत्र त्रिसर्गो मृषा धामना सदा निरस्त गुहक सत्यम परम धीमह अंत भागवत आरम्भ आगो ಬ್ರಹ್ಮಸೂತ್ರದ ವಾ ಬ್ರಹ್ಮಸೂತ್ರದಿಂದಲೇನೇ ಆರಂಭ ಯತಃ ಅಂತ ಅಂದ್ರೇನರ್ಥ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಭಾಗವತ ಬೇರೆ ಅಲ್ಲ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿ ನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಭ್ರಂಹಿತ ಇದು ಬ್ರಹ್ಮಸೂತ್ರಗಳ ಅರ್ಥ ಭಾಗವತ ಅದನ್ನು ನಾವು ಚಿಂತನೆ ಮಾಡ್ತಾ ಹೋಗಬೇಕು ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತ ಅರ್ಥ ನಿರ್ಣಯ ಮಹಾಭಾರತದಲ್ಲಿ ಅನೇಕ ಗೊಂದಲಗಳಿದ್ದಾವೆ ಆ ಎಲ್ಲ ಗೊಂದಲಗಳಿಗೆ ನಿರ್ಣಯ ಭಾಗವತದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ತಿಳಿಸಿದ್ದಾರೆ ಭಾಗವತ ತಾತ್ಪರ್ಯ ನಿರ್ಣಯದಲ್ಲೂ ತಿಳಿಸಿದ್ದಾರೆ ಗಾಯತ್ರಿ ಭಾಷ್ಯ ರೂಪೋತ್ಸವ ಗಾಯತ್ರಿ ಮಂತ್ರಕ್ಕೆ ಭಾಷ್ಯದ ರೀತಿಯಲ್ಲಿ ಭಾಗವತ ಇದೆ ವೇದಾರ್ಥ ಪರಿಬ್ರಹಿತ ಅನೇಕ ಶ್ರುತಿಗೀತೆಗಳಲ್ಲಿ ಅನೇಕ ಶ್ರುತಿಗಳಿಗೆ ಅರ್ಥವನ್ನು ತಿಳಿಸಿದ್ದಾರೆ ಹೀಗಾಗಿ ವೇದಗಳ ಅರ್ಥ ಗಾಯತ್ರಿಯ ಮಂತ್ರ ಅರ್ಥ ಹಾಗೆ ಭಾ ಮಹಾಭಾರತದ ನಿರ್ಣಯ ಬ್ರಹ್ಮಸೂತ್ರಗಳ ವ್ಯಾಖ್ಯಾನ ಇದೆಲ್ಲ ಯಾವುದು ಅಂತಂದರೆ ಭಾಗವತ ಅಂತ ಶ್ರೀಮದ್ ಆಚಾರ್ಯರೇ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಆರಂಭ ಜನ್ಮಾದ್ಯಸಯತ ಅಂತ ಜ ಅನ್ನೋ ಅಕ್ಷರದಿಂದ ಆರಂಭ ಆಗ್ತದೆ ಅಂತ್ಯ ಆಗೋದು ವಿಜಯಧ್ವಜೀಯ ಪಾಠಾನುಸಾರವಾಗಿ ನಮ ನವಶಕ್ತಿ ಉಪರಿಚರಾಯ ನಮ ಸನಾತನಾಯ ಅಂತ ಯಕಾರಕ್ಕೆ ಅಂತ್ಯ ಆಗ್ತದೆ ಆರಂಭ ಜ ಅಂತ್ಯಯ ಭಾಗವತ ಕೇಳಿದರೆ ಏನು ಸಿಗ್ತದೆ ಜಯ ಸಿಗ್ತದೆ ಏನ್ರಿ ಇದನ್ನು ನೀವೇ ಹೊಸದಾಗಿ ಹೇಳ್ತಾ ಇದ್ದೀರಾ ಅಲ್ಲ ವ್ಯಾಸರೇ ಹೇಳಿದ್ದಾರೆ ಜನ್ಮ ಯಥ ಅನ್ವಯಾತ್ ಆರಂಭದ ಜಕಾರವನ್ನು ಯಕಾರದೊಂದಿಗೆ ಕೂಡಿಸಿರಿ ಅದರಿಂದ ಏನು ಬೇಕೋ ಅದು ಸಿಗ್ತದೆ ಜಯ ಅಂತ ಅನ್ನೋದು ಸಿಗ್ತದೆ ಜಯ ಅನ್ನೋದನ್ನು ನಾವು ತಿರುಗು ಮುರುಗು ಮಾಡಿದರೆ ಏನಾಗ್ತದೆ ಯಜ ಅಂತ ಆಗ್ತದೆ ಭಾಗವತ ಜ್ಞಾನ ಯಜ್ಞವನ್ನು ಮಾಡಿರಿ ಅದರಿಂದ ಜಯವನ್ನು ಪಡಿರಿ ಅಂತ ವ್ಯಾಸರ ಆರ್ಷವಾಣಿ ಆದ್ದರಿಂದ ಜನ್ಮಾದ್ಯಸಯತ ಇಡೀ ಜಗತ್ತಿನ ಯಾವ ಭಗವಂತನಿಂದ ಇಡಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಕೂಡ ಆಗ್ತಾ ಇದೆಯೋ ಅವನೇ ಸೇತ ಇನ್ನು ಭಗವಂತ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾನೆ ಅವನು ಏನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಎಂ ಸೂರಯ ಅವನ ಒಂದು ಲೀಲೆಗಳೆಲ್ಲ ಇದ್ದಾವಲ್ಲ ಎಲ್ಲ ದೇವಾನುದೇವತೆಗಳು ಕೂಡ ನ ದೇವಾನ ಋಷಯೋ ವಿದು ಯಾರೂ ಪರಿಪೂರ್ಣವಾಗಿ ಇವತ್ತಿನ ತನಕ ತಿಳ್ಕೊಂಡಿಲ್ಲ ಎಲ್ಲರೂ ಕೂಡ ಅವನ ವಿಚಾರದಲ್ಲಿ ಮೋಹಕ್ಕೆ ಒಳಗಾಗ್ತಾರೆ ಅಂತಹ ಮುಖ್ಯಂತಿ ಎಂ ಸೂರಯ ತೇಜೋ ವಾರಿ ಯಥಾ ವಿನಿಮಯೋ ಯತ್ರ ತ್ರಿ ಸರ್ಗೋ ಮೃಷ ಅಂದರೆ ಮೃಷ ಅಂತಂದರೆ ಭಗವಂತನ ಕೃಷ್ಣಾವತಾರದ ಕಣ್ಣೀರು ಮೃಷ ಆ ಇದು ಅಮೃಷ ಅಂತ ಹೇಳ್ತಾರೆ ಜಗತ್ತಿನ ತೇಜ ಪಂಚಭೂತಗಳಿಂದ ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಒಂದು ಮಡಿಕೆ ಅದು ಸತ್ಯವಾದದ್ದೇ ಅದು ಯಾವತ್ತೂ ಸುಳ್ಳಲ್ಲ ಕಣ್ಣಿಗೆ ಕಾಣುವ ಮಡಿಕೆ ಹಾಗೆ ಭಗವಂತ ಈ ಜಗತ್ತಿನ ಸೃಷ್ಟಿ ಮಾಡಿದ್ದು ಕೃಷ್ಣಾವತಾರದ ಕಣ್ಣೀರಿನಂತೆ ಮೃಷ ಅಲ್ಲ ಅಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಇಡೀ ಜಗತ್ತನ್ನು ಧಾರಣೆ ಮಾಡಿದ್ದಾನೆ ನಿರಸ್ತ ಕುಹಕ ಅನೇಕರು ಅವನನ್ನು ಅನೇಕ ರೀತಿಯಲ್ಲಿ ಬೈತಾರೆ ಯಾವುದು ಅವನಿಗೆ ಸಂಬಂಧ ಇಲ್ಲ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಭಗವಂತ ಸತ್ಯನಾಗಿದ್ದಾನೆ ಪರ ಶ್ರೇಷ್ಠನಾಗಿದ್ದಾನೆ ಸತ್ಯಂ ಪರಂ ಅಂತಹ ಭಗವಂತನನ್ನು ಧೀಮಹಿ ಧ್ಯಾನಿಸೋಣ ಅಂತ ಆರಂಭವನ್ನು ಮಾಡ್ತಾ ಇದ್ದಾರೆ ಇನ್ನು ಅನುಬಂಧ ಚತುಷ್ಟಯಗಳನ್ನು ಆರಂಭದಲ್ಲಿ ಹೇಳ್ತಾ ಧರ್ಮ ಪ್ರೋಜ್ಜಿತಗೈತವೋತ್ರ ಪರಮೋ ವೇದ್ಯಂ ವಾಸ್ತವ ವತ್ರ ವಸ್ತು ಶಿವದ ಶ್ರೀಮದ್ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂವಾಪರೈರೀಶ್ವರ ಸದ್ಯೋ ಹೃದಯವರುದ್ಯ ದೇತ್ರಗೃತಿಭಿ ಶುಶ್ರೂಷುಭಿಸ್ತತ್ಕ್ಷಣಾತ್ ಅಂತ ಹೇಳಿ ಇದರಲ್ಲಿ ಇರುವಂತಹ ವಿಚಾರ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮ ನಿರ್ಮತ್ಸರಾಣಾಂ ಸತಾಂ ಅಂತ ಅಧಿಕಾರಿಗಳನ್ನು ಹೇಳಿದರು ಇದರಲ್ಲಿ ಇರುವಂಥದ್ದು ಸತ್ಯವಾದ ವಿಚಾರವೇ ಇದನ್ನು ಕೇಳಿದ್ರೇನಾಗ್ತದೆ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಅಂತ ಹೇಳ್ತಾ ಅನುಬಂಧ ಚತುಷ್ಟೈಗಳನ್ನು ಕೂಡ ಹೇಳಿ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಖ ಮುಖಾದ ಮೃತದ್ರವ ಸಂಯುತ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋರ ಸಿಖಾಭುವಿ ಭಾವುಕಃ ಅಂತ ವೇದವೃಕ್ಷದಿಂದ ಉದುರಿದ ಹಣ್ಣು ಇದನ್ನು ಅಮೃತಾತ್ಮ ಮಹಾಫಲಪ್ರದಂ ದುರವಾಪಂ ಹರಿಭಕ್ತಿ ವರ್ಜಿತೈ ಭಗವಂತನಲ್ಲಿ ಭಕ್ತಿ ಇರೋರಿಗೆ ಇದು ಸಿಗೋದೇ ಇಲ್ಲ ಅಂತಹ ಅಮೃತದ ಫಲ ಅಂಥ ಭಾಗವತದ ರಸಾಲಯನವನ್ನು ನಾವು ನೀವೆಲ್ಲರೂ ಕೂಡ ಭಾವುಕರು ಶ್ರವಣ ಮಾಡಬೇಕು ಆಸ್ವಾದನೆ ಮಾಡಬೇಕು ಅಂತ ಆರಂಭದಲ್ಲಿ ಭಾಗವತದ ವಿಚಾರವನ್ನು ಮಹತ್ವವನ್ನು ತಿಳಿಸ್ತಾ ಆಮೇಲೆ ಸೂತ ಪುರಾಣಿಕರು ಶವನಕಾದೃಶಿಗಳ ಸಂವಾದ ಹಾಗೆ ಪ್ರಥಮ ಸ್ಕಂದದಲ್ಲಿ ಆ ಪರೀಕ್ಷಿತ ರಾಜನ ಜನನವನ್ನು ಹಾಗೆ ಅವನಿಗೆ ಬಂದ ಶಾಪವನ್ನು ಎಲ್ಲವನ್ನು ಕೂಡ ನಿರೂಪಣೆಯನ್ನು ಆರಂಭದಲ್ಲಿ ಮಾಡ್ತಾರೆ ಹಾಗೆ ಭಗವಂತನ ಅನೇಕ ಅವತಾರಗಳ ಸಂಕ್ಷಿಪ್ತ ವರ್ಣನೆ ಅದೆಲ್ಲವೂ ಕೂಡ ಪ್ರಥಮ ಸ್ಕಂದದಲ್ಲಿ ಇದೆ ಅದನ್ನು ನಾಳಿನ ಭಾಗವತ ಚಿಂತನೆಯಲ್ಲಿ ನಾವು ನೀವು ಪರೋಷ್ಠಪದಿ ಪ್ರವಚನದಲ್ಲಿ ಚಿಂತನೆ ಮಾಡೋಣ ಭಗವಂತ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಇಂದಿನ ಭಾಗವತ ಮಹಾತ್ಮೆ ಪದ್ಮಪುರಾಣದಲ್ಲಿ ಬಂದ ಭಾಗವತ ಮಹಾತ್ಮೆಯನ್ನು ಆರಂಭದ ಶ್ಲೋಕದ ಚಿ ಸಂಕ್ಷಿಪ್ತ ಚಿಂತನೆಯನ್ನ ಅಸ್ಮತ್ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಭಗವಂತನಲ್ಲಿ ಅರ್ಪಿತ ಅಂತ ಹೇಳ್ತಾ ಈ ನಾಲ್ಕು ವಾಕುಸುಮಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ